ದರ್ಶನ್ ಫೋಟೋ ಲೀಕ್ ಆದ ನಂತರ ಸಾಕಷ್ಟು ಜನ ಒಂದೊಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಇದೇ ಲಿಸ್ಟ್ ನಲ್ಲಿ ಇದೀಗ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ದರ್ಶನ್ ರವರ ಬೆಂಬಲಕ್ಕೆ ಸಾಕಷ್ಟು ಜನ ಶಾಸಕರು ಮತ್ತು ಸಂಸದರು ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಅವರ ಬೆಂಬಲವನ್ನ ಪಡೆದುಕೊಂಡು ದರ್ಶನ್ ರವರು ಈ ರೀತಿ ರಾಜಾತಿಥ್ಯವನ್ನ ಪಡೆದುಕೊಳ್ತಾ ಇದ್ದಾರೆ ಜೈಲಿನಲ್ಲಿ ಎಂಬ ಮಾತನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಹುಬ್ಬಳ್ಳಿಯ ಸ್ವಗೃಹದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ರೌಡಿ ಶೀಟರ್ ಜೊತೆಗೆ ಕೈಯಲ್ಲಿ ಸಿಗರೇಟ್ ಮತ್ತು ಕಾಫಿ ಕಪ್ ಹಿಡ್ಕೊಳ್ಳುವ ಮೂಲಕ ಅವರು ಜನರನ್ನ ಹೆದರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ಜೈಲಿನಲ್ಲಿದ್ದರೂ ಕೂಡ ನಾನು ಹೇಗಿದ್ದೀನಿ ನೋಡಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಇನ್ನು ಈ ರೀತಿ ಮಾಡ್ತಾ ಇರೋದ್ರ ಉದ್ದೇಶ ಹೊರಗಡೆ ಇರುವಂತಹ ಸಾಕ್ಷಿಗಳನ್ನ ಹೆದರಿಸೋವಂತದ್ದಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಅನೇಕ MLAಗಳು ಮತ್ತು ಕೆಲವು ಮಂತ್ರಿಗಳು ಅವರನ್ನ ಸಂರಕ್ಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಕಡೆ ವರದಿ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ, ಇವತ್ತು ನಡೀತಾರೆ ಅಂತ ವಿದ್ಯಮಾನಗಳನ್ನು ನೋಡಿದಾಗ, ರಾಜ್ಯದಲ್ಲಿ ಜನಸಾಮಾನ್ಯರು ಸತ್ತರೆ ಅವರಿಗೆ ನ್ಯಾಯ ಇಲ್ಲ ಅನ್ನುವಂಥ ಸಂಗತಿ ಇದರಿಂದ ಸ್ಪಷ್ಟ ಆಗ್ತದೆ. ನಾಳೆ ಇವ್ರು ಕೇಸ್ ಹೆಂಗೆ ನಡೆಸ್ತಾರೆ ಹಿಂಗಾದರೆ? ಮತ್ತು ಈ ರೀತಿಯಾದಂಥ ಇದರಲ್ಲಿ ನನಗೆ ಅನ್ನಿಸ್ತದೆ, ದಿಸ್ ಇಸ್ ಮೈ ಪರ್ಸ್ನಲ್ ಫೀಲಿಂಗ್, ನನಗೆ ಕಾನೂನು ಮತ್ತು ಇದರ ಒಟ್ಟು ಅಲ್ಲಿ ಏನು ನಡೀತಾ ಇದೆ ಇದರದ್ದು ಜನರಲ್ ಮಾಧ್ಯಮದಲ್ಲಿ ಬಂದಿದ್ದು, ಇದೊಂದು ರೀತಿಯಲ್ಲಿ ಈ ರೀತಿಯ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಜೈಲಿನಲ್ಲಿ ಸಿಗರೇಟು ಮತ್ತು ಕಾಫಿ ಜೊತೆಗೆ ಅವ್ರ ಜೊತೆ ಕೂತು ಫೋಟೋ ಹೊರಗಡೆ ಬಿಡೋದು ಇಟ್ಟಿದೆ ಡೆಲಿವರೇಟ್ ಪ್ಲ್ಯಾನ್. ಇದು ಸಾಕ್ಷಿಗಳನ್ನು ಹೆದರಿಸ್ಲಿಕ್ಕೆ, ಇದು ನನ್ನ ಹತ್ರ ಇಷ್ಟು ರೌಡಿಗಳಿದ್ದಾರೆ ನನಗೆ ಜೈಲಿನಲ್ಲಿ, ನಾನು ಹಿಂಗಿದ್ದೇನೆ, ನನಗೇನು ಮಾಡ್ಕೊಳ್ಳೋರು, ನೀವು ಯಾರು ಬಂದು ಸಾಕ್ಷಿ ಹೇಳ್ತೀರಿ ಅವರನ್ನು ಮುಂದೆ ನೋಡ್ರಿ ಅನ್ನುವಂಥ ಮೆಸೇಜ್ ಇದು. ಸರ್ಕಾರ ಇದರಲ್ಲಿ ಗಂಭೀರತೆ ಇಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಈ ರೀತಿಯಾಗಿ ಈಗೇನು, ನಾನು ವಿಶೇಷವಾಗಿ ಮಾಧ್ಯಮಕ್ಕೆ, ಅದರಲ್ಲೂ ಇಲೆಕ್ಟ್ರಾನಿಕ್ಸ್ ಮಾಧ್ಯಮಗಳು ಇಂಚು ಇಂಚು ಇದರಲ್ಲಿ ಕವರ್ ಮಾಡಿ, ಅಂದರೆ ಪ್ರಿಂಟ್ ಮೀಡಿಯಾನೂ ಕವರ್ ಮಾಡ್ಯಾವ, ಆದರೆ ಪ್ರಿಂಟ್ ಮೀಡಿಯಾದಲ್ಲಿ ನ್ಯಾಚುರಲಿ ಒಂದು ಲಿಮಿಟೇಷನ್ ಇರ್ತದೆ.